ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀಕ್ಷಕರೇ, ಅನುಭಾವಗೋಷ್ಠಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಅನುಭಾವಗೋಷ್ಠಿ ವಿಶೇಷ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕುರಿತು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಪ್ರೊಫೆಸರ್ ಸಿದ್ದು ಯಾಪಲಪರವಿಯವರು. ವೃತ್ತಿಯಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದರು, ಕವಿ, ಬರಹಗಾರರು, ಆಧ್ಯಾತ್ಮ ಚಿಂತಕರು, ನಟರು, ಡಾಕ್ಯುಮೆಂಟ್ ಚಿತ್ರಗಳ ನಿರ್ದೇಶಕರು. ಹೀಗೆ ಹತ್ತು ಹಲವು ಪ್ರತಿಭೆಗಳ ಸಂಪತ್ತು ಪ್ರೊಫೆಸರ್ ಸಿದ್ದು ಯಾಪಲಪರವಿಯವರು. 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನಗಳ ಆಧರಿಸಿ ತರಬೇತಿ ನೀಡುತ್ತಾ ಇಡೀ ದೇಶ ವಿದೇಶವನ್ನು ತಿರುಗಿದ್ದಾರೆ. ಕೇಳುವವರು ತಲೆದೂಗಿ ಆಲಿಸುವಂತೆ ಮಾತನಾಡುತ್ತಾರೆ, ಓದುಗರು ಪುಳಕಿತರಾಗಿ ಓದುವಂತೆ ಬರೆಯುತ್ತಾರೆ. ಇವರು ಈಗ ಶ್ರೀ ಬಸವ ವಾಹಿನಿಯ ಮೂಲಕ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ ಸರ್. ಶರಣಾರ್ಥಿ ಸರ್, ನನ್ನದೊಂದು ವೈಯಕ್ತಿಕ ಪ್ರಶ್ನೆ. ನೀವು ಒಬ್ಬರು ಕವಿಯಾಗಿ ಪೂಜ್ಯರಿಗೆ ನುಡಿನಮನ ಸಲ್ಲಿಸೋದಾದರೆ ಹೇಗೆ ಸಲ್ಲಿಸ್ತೀರಾ? ತಮ್ಮ ಪ್ರಶ್ನೆ ತುಂಬ ಅರ್ಥಪೂರ್ಣವಾಗಿದೆ. ಅನಿರೀಕ್ಷಿತವಾಗಿ ಪೂಜ್ಯರು ನಮ್ಮನ್ನು ಅಗಲಿದಾಗ ನಾನು ಅವರ ಶಿಷ್ಯನಾಗಿ ಅವರನ್ನು ಆರಾಧನೆ ಮಾಡುವ ವ್ಯಕ್ತಿಯಾಗಿ ಕವಿ ಮನಸ್ಸು ಮಮ್ಮಲ ಮರುಗಿದ್ದು ಸಹಜ. ಸುಮಾರು 1 ತಿಂಗಳ ಕಾಲ ಆ ಭಾವನೆಯಿಂದ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಾರದಂಥ ದುಃಖಿತ ವಾತಾವರಣ, ಮಗು ತಾಯಿಯನ್ನು ಕಳ್ಕೊಂಡ ಒಂದು ವಾತಾವರಣ ನನ್ನ ಮನಸ್ಸಿನಲ್ಲಿ ಉಂಟಾಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಬರೆದ ಅಕ್ಷರ ಸಂತ ಎನ್ನುವ ಪದ್ಯವನ್ನು ತಮ್ಮ ಮುಂದೆ ನಿವೇದನೆ ಮಾಡ್ತೇನೆ. ಏಕಿಷ್ಟು ಅವಸರ ಗುರುವೆ ಹೀಗೆ ಹೇಳದೆ ಕೇಳದೆ ಹೋಗಲು, ಅವ್ವನ ಮಮತೆ ಅಪ್ಪನ ಕಾಳಜಿ ಗುರುವಿನ ಚೇತನ ಬೇರೆಲ್ಲೂ ಸಿಗದು, ಈಗ ಮಹಾಬಯಲಲ್ಲಿ ಬರೀ ಶೂನ್ಯ ಸೂರ್ಯನಿಗೆ ಬಡಿದ ದಟ್ಟ ಕತ್ತಲು, ಇನ್ನೂ ಬೆಳಗಲಾರ ರವಿ ನೀ ನಿಲ್ಲದೆ ದಟ್ಟಡವಿಯ ಕಾರ್ಗತ್ತಲಲ್ಲಿ ದಿಕ್ಕು ತಪ್ಪಿ ಅಲೆಯುವಾಗ ಹೂ ಬೆಳಕ ಚೆಲ್ಲಿ ಕೈ ಹಿಡಿದು ದಡ ಸೇರಿಸಿದ ಮಹಾಗುರುವೆ, ಒಮ್ಮೆಲೆ ಹೀಗೆ ಮರೆಯಾದ ಬರಸಿಡಿಲ ಸದ್ದಿಗೆ ಬೆಚ್ಚಿಬಿದ್ದು ತತ್ತರಿಸಿದೆ ಮನ, ಹುಡುಕುವದ ಪಡೆಯುವದ ಪಡೆದುದ ದಕ್ಕಿಸುವದ ಕಲಿಸಿದೆ, ಹುಡುಕುವದ ಪಡೆಯುವದ ಪಡೆದುದ ದಕ್ಕಿಸುವದ ಕಲಿಸಿದೆ, ಕಳಕೊಳ್ಳುವದ ಹೇಳಿಕೊಡದೆ ಕಳೆದು ಹೋದರೆ ಸಹಿಸಲಿ ಹೇಗೆ? ಅಕ್ಷರ ಅರಿವು ಅನ್ನದಾಸೋಹದ ಹರಿಕಾರ ತ್ರಿವಿಧತೆಯಲ್ಲಿ ಅನಂತತೆ ಅಜರಾಮರ, ಯಾರೂ ಇಲ್ಲಿ ಉಳಿಯಲು ಬಂದಿಲ್ಲ, ಬಂದವರು ಏನೂ ಬಿಡಲು ಇರುವುದೇ ಇಲ್ಲ. ನೀ ಏನೆಲ್ಲ ಕೊಟ್ಟೆ, ಎಲ್ಲವನ್ನೂ ಬಿಟ್ಟೆ ಬರೀ ನಮಗಾಗಿ, ಕೊಂಡು ಒಯ್ಯಲಿಲ್ಲ ಏನು ನಿನಗಾಗಿ. ಐಷಾರಾಮಿ ಬಯಸದ ಮನಕ್ಕೆ ಬರೀ ಓದುವ ದಾಹ, ತಿಳಿ ಹೇಳುವ ತವಕ ಜಾಗೃತಗೊಳಿಸುವ ಕಾಯಕದಲ್ಲಿ ನಾಡ ಸಂಚಾರದ ನಿಜ ಜಂಗಮ, ದಣಿದ ದೇಹಕ್ಕೆ ಮುಪ್ಪಿರಲಿಲ್ಲ, ಮಿಂಚುವ ತೇಜಸ್ಸು ಎತ್ತರದ ನಿಲುವು, ನಡೆದರೆ ಆನೆ ನುಡಿದರೆ ಸಿಂಹಗರ್ಜನೆ, ಸದಾ ಮಂದಹಾಸದ ಸುಂದರ ಕಾಂತಿಗೆ ಮನ ಕರಗಲಾದೀತೆ, ಕಂಚಿನ ಕಂಠದ ಮಾತುಗಳಲ್ಲಿ ಮುತ್ತಿನ ಹಾರ ಒಲವ ಕಂಪು, ಕರುಳ ತುಂಬ ತಂಪು ತಂಪು, ಎಗ್ಗಿಲ್ಲ ಅಳುಕಿಲ್ಲದ ನಿರ್ಭಯ ನುಡಿಗಳಲ್ಲಿ ಸತ್ಯದ ಹೊಳಪು, ಮುಚ್ಚುಮರೆಯ ಸೋಂಕಿಲ್ಲ ನಡೆ ನುಡಿ ಆಚಾರ ವಿಚಾರಗಳಲ್ಲಿ, ಎಲ್ಲ ಬಯಲು ಬಟಾಬಯಲು, ತೆರೆದ ಪುಸ್ತಕ ಕೈಯೊಳಗಿನ ಕನ್ನಡಿ, ನೆನಪೊಂದೇ ಸಾಕು, ನೆನಪೊಂದೇ ಸಾಕು ಜೀವ ಚೈತನ್ಯ ಉಕ್ಕಿ ಹರಿಯಲು, ಇರಲಿ ಕೃಪೆ ಕರುಣೆಯ ಕಂಪನ, ಪಂಚಮಹಾಭೂತಗಳ ಹೊರಗೂ ಒಳಗೂ ನಿರಂತರ ಮಧುರ ನೆನಪಿನಾಳದ ಶ್ರದ್ಧೆಯಲ್ಲಿ. ನಿಜಕ್ಕೂ ಒಂಥರ ಅದ್ಭುತವಾದ ರಚನೆ ಸರ್. ನಮ್ಮಂಥ ಯುತ್ಸಿಗೆ ಇದು ತುಂಬ ಇನ್ಸ್ಪೈರ್ ಆಗುತ್ತೆ. ಹಾಗೇ ನನ್ನ ಮನದಾಳದಲ್ಲಿ ಒಂದು ಪ್ರಶ್ನೆ ಇದೆ. ಜಗದ್ಗುರು ಅನ್ನೋ ಪದ ಕೇಳಿದ್ದೀನಿ, ಆದರೆ ಪೂಜ್ಯರನ್ನು ಕನ್ನಡದ ಜಗದ್ಗುರು ಅಂತ ಕರೀತಾರೆ, ಅದು ಯಾಕೆ ಅಂತ ಹೇಳ್ಬೋದಾ? ಹೌದು, ನಿಜ. ಈ ಧಾರ್ಮಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಜಗದ್ಗುರುಗಳು 1008 ಈ ಥರ ಏನೋ ವಿಶೇಷಗಳನ್ನು ಇಟ್ಕೊಂಡು ಇರಲಿಕ್ಕೆ ಬಯಸ್ತಾರೆ. ಮಡಿವಂತಿಕೆಯ ಸಮಾಜದಲ್ಲಿ ಪ್ರತಿಯೊಬ್ಬರು ಏನು ಅಂದರೆ ಆ ಜಗದ್ಗುರು ಅನ್ನೋ ಪದನೇ ಒಂಥರ ನಮಗೆ ಒಂದು ವ್ಯಂಗ್ಯ ಮತ್ತು ಲೇವಡಿ ಸಂದರ್ಭಕ್ಕೆ ಬಂದಿತ್ತು ಒಂದು ಕಾಲದಲ್ಲಿ. ಆದರೆ ಪೂಜ್ಯರು ಕನ್ನಡದ ಜಗದ್ಗುರುಗಳು ಅಂತ ಯಾಕೆ ಕರೆಸ್ಕೊಂಡ್ರು ಅಂದರೆ ಅವರಿಗೆ ಇಡೀ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಮೇಲಿರುವಂಥ ಅಪಾರವಾಗಿರುವಂಥ ಅಭಿಮಾನ ಉತ್ಸುಕತೆ, ಹಾಗಾಗಿ ಅವರನ್ನು ಕನ್ನಡದ ಜಗದ್ಗುರುಗಳು ಅಂತ ಕರೆದ್ರು. ಅದು ಆ ಕನ್ನಡದ ಜಗದ್ಗುರುಗಳು ಅನ್ನುವಂಥ
ಸ್ಥಾನ ಅವರಿಗೆ ಸಿಕ್ಕಿದ್ದು ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ. ಮಡಿವಂತ ಸಮಾಜದಲ್ಲಿ ಧಾರ್ಮಿಕ ವಾತಾವರಣದಲ್ಲಿ ಯಾವುದೇ ಮಠಾಧೀಶರು ಹೀಗೆ ಸಾರ್ವಜನಿಕ ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಯಾವುದೇ ಚಳವಳಿ ಯಾವುದೇ ಹೋರಾಟ ವ್ಯವಸ್ಥೆಯ ವಿರುದ್ಧ ಇರ್ತದೆ ಅನ್ನುವಂಥದ್ದು. ಆಮೇಲೆ ಮಠಾಧೀಶರು ನಮಗೆ ಯಾಕೆ ವ್ಯವಸ್ಥೆಯ ವಿರುದ್ಧ ಬಂದೇಳುವಂಥದ್ದು ಅಥವಾ ಮಾತನಾಡೋದು ಅಂಥದ್ದು. ಯಾವಾಗ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತು ಬಂತು, ಈ ಒಬ್ಬರು ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕನ್ನಡದ ಪರ ನಿಲುವಿಟ್ಕೊಂಡಿರುವ ಮಠಾಧೀಶರಾಗಿ ಇವರಿಗೆ ಸುಮ್ಮನಿರೋಕೆ ಆಗಲಿಲ್ಲ. ಅವರು ಸಿಂದಿಗೆಯಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ರಕ್ಷಣೆಗಾಗಿ ಆಳುವ ಸರ್ಕಾರದ ವಿರುದ್ಧ ಮಾತಾಡಿದರು. ಆವಾಗ ಇಡೀ ರಾಜ್ಯದಲ್ಲಿ ಒಂಥರ ಸಂಚಲನ ಉಂಟಾಯಿತು. ಏನಪ್ಪ ಸ್ವಾಮೀಜಿ ಗದುಗಿನ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು ಹೀಗೆ ಕನ್ನಡ ಪರ ನಿಲುವು ಅಂದರೆ ಒಂದು ಅರ್ಥದಲ್ಲಿ ಆಗಿನ ಸರ್ಕಾರದ ವ್ಯವಸ್ಥೆ ವಿರುದ್ಧ ಮಾತನಾಡಿದರು ಅಂತ. ಹಾಗಾಗಿ ಇಡೀ ರಾಜ್ಯದ ಸಾಹಿತಿಗಳಿಗೆ, ಮಾಧ್ಯಮದ ಜನರಿಗೆ, ಸಿನಿಮಾ ನಟರಿಗೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಕೂಡ ಆ ಒಂದು ಚಳವಳಿಯಲ್ಲಿ ಮುನ್ನುಗ್ಗಿದ್ರು. ರಾಜ್ಕುಮಾರ್ ಅವರು, ಆ ಕಡೆ ಪಾಟೀಲ್ ಪುಟ್ಟಪ್ಪನವರು, ಇಲ್ಲಿ ಲಂಕೇಶ್ ಅವರು ಎಲ್ಲರೂ ಆ ಗೋಕಾಕ್ ಚಳವಳಿಯ ಪರವಾಗಿದ್ದ ಸಂದರ್ಭದಲ್ಲಿ ಯಾವಾಗ ಇವರು ಧ್ವನಿ ಎತ್ತಿದ್ರು ಇಡೀ ರಾಜ್ಯ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತು. ಇಡೀ ರಾಜ್ಯ ಆ ಚಳವಳಿಯ ತೀವ್ರತೆಯನ್ನು ಅರ್ಥ ಮಾಡ್ಕೊತು. ಹಾಗಾಗಿ ಆ ಚಳವಳಿಯ ನಂತರದ ದಿನಗಳಿಗೆ ಇಡೀ ಅವರ ಬದುಕು ನಡೆದು ಬಂದದ್ದು ಕನ್ನಡದ ಮನಸ್ಸು, ಕನ್ನಡದ ಸಂಸ್ಕೃತಿ, ಕನ್ನಡದ ಪರವಾಗಿ ನಿಂತದ್ರಿಂದ ಕೊನೆವರೆಗೂ ಅವರಿಗೆ ಕನ್ನಡದ ಜಗದ್ಗುರು ಅನ್ನುವಂಥ ಒಂದು ಮಾತು ಬಂತು. ಅದಕ್ಕೆ ಇನ್ನು ಮುಂದೆ ಅನೇಕ ಕಾರಣಗಳು ಇದ್ದಾವೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಕ್ಕೆ ಬಯಸ್ತೇನೆ. ನಿಜವಾಗಲೂ ಈ ಥರ ಕೆಲವು ವಿಷಯಗಳು ನಮಗೆಲ್ಲ ಗೊತ್ತೇ ಇರೋದಿಲ್ಲ. ನಿಮ್ಮಂಥವರ ಬಾಯಿಂದ ಕೇಳಿದಾಗ ನನಗೆ ನಿಜವಾಗಲೂ ಒಂಥರ ಇನ್ಸ್ಪೈರ್ ಆಗ್ತಾ ಇದೆ. ಹಾಗೆಯೇ ಪೂಜ್ಯರಿಗೂ ಸಾಹಿತ್ಯಕ್ಕೂ ಯಾವ ರೀತಿ ಒಂದು ಒಡನಾಟ ಇತ್ತು? ಪೂಜ್ಯರಿಗೂ ಸಾಹಿತ್ಯಕ್ಕೂ ಒಡನಾಟ ಸಹಜ, ಯಾಕೆಂದರೆ ಅವರು ಎಮ್ ಎ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಹಾಗಾಗಿ ಅವರಿಗೆ ಸಾಹಿತ್ಯದ ಒಡನಾಟ ಇತ್ತು. ಹೆಚ್ಚಾಗಿ ಮಠಾಧೀಶರಿಗೆ ಧಾರ್ಮಿಕ ಹಿನ್ನೆಲೆ, ಧಾರ್ಮಿಕ ಕೇಂದ್ರಗಳ ಮೂಲಕ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಕಾಶಿಗೆ ಕಳಿಸೋದು ಅಥವಾ ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿಸುವಂಥದ್ದು ಒಂದು ಲಿಂಗಾಯತ ಸಮಾಜದಲ್ಲಿ ಪರಂಪರೆ. ಆದರೆ ಪರಮಪೂಜ್ಯ ತೋಂಟದಾರ್ಯ ಸ್ವಾಮಿಗಳು ಸಾಹಿತ್ಯದ ವಾತಾವರಣದಲ್ಲಿ ಬೆಳೆದರು. ಅವರು ತಮ್ಮ ಪದವಿಯನ್ನು ಹುಬ್ಬಳ್ಳಿಯಲ್ಲಿ, ಆಮೇಲೆ ಎಮ್ ಎ ಸ್ನಾತಕೋತ್ತರವನ್ನು ಧಾರವಾಡದಲ್ಲಿ ಅಧ್ಯಯನ ಮಾಡಿದರು. ಅಲ್ಲಿ ಆ ಧಾರವಾಡದ ಪರಿಸರದಲ್ಲಿ ಅವರಿಗೆ ಸಾಹಿತ್ಯದ ಸಂಪರ್ಕ ಬಂತು. ಹಾಗಾಗಿ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಬೇಂದ್ರೆಯವರ ಅಧ್ಯಕ್ಷತೆಯಲ್ಲಿ ಒಂದು ಕವಿಗೋಷ್ಠಿಯಲ್ಲಿ ಒಂದು ಕವಿತೆಯನ್ನು ಕೂಡ ನಿವೇದನೆ ಮಾಡಿದರು. ಹೆಚ್ಚಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿದ್ದ ಸಾಹಿತ್ಯ ಪರಿಷತ್ತಿನ ವೇದಿಕೆಯನ್ನು ಒಬ್ಬ ಅವಾಗ ಅವರು ಸಿದ್ದರಾಮ ದೇವರು ಅಂತ ಇದ್ದಾಗ ಮಠಾಧೀಶರು ಆಗೋರು ಆ ರೀತಿ ಸಾಹಿತ್ಯದ ವೇದಿಕೆ ಮೇಲೆ ಕವಿತೆಯನ್ನು ಓದಿದ್ದು ಕೂಡ ಅಪರೂಪ. ಆ ಘಟನೆಯನ್ನು ನಾಡಿನ ಹೆಸರಾಂತ ಕವಿಗಳು ಮತ್ತು ಪರಮಪೂಜ್ಯರ ಒಡನಾಟದಲ್ಲಿದ್ದಂಥ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರು ಅದನ್ನು ಸ್ಮರಿಸಿಕೊಳ್ತಾರೆ. ಅವತ್ತು ಅವರು ಪದ್ಯ ಓದಿದ್ದರು, ಪಟ್ಟಣಶೆಟ್ಟರು ಪದ್ಯ ಓದಿದ್ದರು. ಆ ಘಟನೆಯನ್ನು ಸ್ಮರಿಸಿಕೊಂಡು ಅವರು ತಮ್ಮ ಸಾಹಿತ್ಯದ ಒಡನಾಟವನ್ನು ಸ್ಥಾಪಿಸಿದರು, ಅಲ್ಲಿಂದ ರೂಢಿಯಾಯಿತು. ಈ ವಿಷಯಗಳನ್ನ ಕೇಳ್ತಾ ಹೋದರೆ ಅವರಿಗೂ ಸಾಹಿತ್ಯಕ್ಕೂ ತುಂಬ ನಂಟಿತ್ತು ಅಂತ ಅನಿಸ್ತದೆ. ಸಾಹಿತ್ಯಕ್ಕೂ ಅವರಿಗೂ ಒಂದು ಒಡನಾಟ ಇತ್ತು ಅಂತ ಗೊತ್ತಾಯಿತು. ಅವರು ಸಾಹಿತ್ಯ ರಚನೆ ಏನಾದರೂ ಮಾಡಿದ್ರ? ಅದೇ, ಒಂದು ಪದ್ಯ ಬರೆದಿದ್ರು, ಆಮೇಲೆ ಅವರು ಬೇರೆ ರೀತಿಯ ಪದ್ಯಗಳು. ಆಗ ಅವರ ಗುರುಗಳು ಸಿಂದಗಿ ಪಟ್ಟದೇವರು ಲಿಂಗೈಕ್ಯರಾದಾಗ ಒಂದು ಕವಿತೆಯನ್ನು ಬರೆದರು, ಅದು ತುಂಬ ಹಾಡಾಗಿ ಜನಪ್ರಿಯ ಆಯಿತು. ಆದರೆ ಅವರು ಮನಸ್ಸು ಮಾಡಿದರೆ ಒಳ್ಳೆಯ ಪ್ರಾಧ್ಯಾಪಕರಾಗ್ತಿದ್ರು, ಒಳ್ಳೆಯ ಕವಿಗಳಾಗ್ತಿದ್ರು, ಸಾಹಿತಿಗಳಾಗ್ತಿದ್ರು. ಸಾಧಾರಣ ಒಂದು ಎಷ್ಟೋ ಒಂದು ಸಾಹಿತ್ಯ ರಚನೆ ಮಾಡಿದ್ರು, ಸುಮಾರು ಬರೆದ್ರು. ಬಟ್ ಮುಂದೆ ಏನಾಯಿತು ಅಂತಂದ್ರೆ, ಅವರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿದ್ದರಿಂದ, ಎಮ್ ಎ ಆದ ತಕ್ಷಣ ಅವರು ಮಠಕ್ಕೆ ಪೀಠಾಧಿಪತಿಗಳಾಗಿ ಬಂದಿದ್ದರಿಂದ ಭಕ್ತರೊಂದಿಗೆ ಒಡನಾಟ ಮತ್ತು ಸಾಹಿತ್ಯದ ಸಂಚಾರ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾಡೆಲ್ಲ ಸಂಚರಿಸುವಂಥ ಸಂದರ್ಭ ಬಂದಾಗ ಅವರು ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಬೇರೆ ಬರೆಯುವಂಥವರಿಗೆ ಬರೀಲಿಕ್ಕೆ ಪ್ರೇರಣೆಯನ್ನು ಒದಗಿಸಿಕೊಟ್ಟದ್ರಿಂದ ಅವರು ಒಂದು ಅರ್ಥದಲ್ಲಿ, ನಿಜಾರ್ಥದಲ್ಲಿ ಸಾಹಿತಿಗಳೇ, ಬರಲಿಲ್ಲ ಪುಸ್ತಕ ಬರಲಿಲ್ಲ ಅಂದರೂ ಕೂಡ ಆ ಸಾಹಿತ್ಯದ ಒಡನಾಟ ಅವರಿಗೆ ತೀವ್ರವಾಗಿತ್ತು. ಅಲ್ಲದೇ ಅವರು ಯಾವುದೇ ಸಾಹಿತ್ಯ ಕೃತಿಯನ್ನು ತುಂಬ ವಿಮರ್ಶಾತ್ಮಕವಾಗಿ ಓದ್ತಾ ಇದ್ದರು. ಆ ಬರಹಗಾರರಿಗೆ ತಕ್ಷಣಕ್ಕೆ ಆ ಪುಸ್ತಕ ಓದಿದ ತಕ್ಷಣ ಅರ್ಥಪೂರ್ಣವಾದ ವಿಮರ್ಶೆಯನ್ನು ತಾವೇ ಖುದ್ದಾಗಿ ವಿವರಣೆಯನ್ನು ಕೊಟ್ಟು ಬರೆಸಿ ಅವರಿಗೆ ರವಾನೆ ಮಾಡ್ತಾಯಿದ್ರು. ಸೊ ಈ ಥರ ಏನಂದರೆ, ಇಡೀ ರಾಜ್ಯದ ಸಾಹಿತ್ಯ ವಲಯಕ್ಕೆ ಒಂದು ಪುಳಕಗೊಳ್ಳುವಂಥ ವಾತಾವರಣ ಉಂಟಾಯಿತು. ಏನಪ್ಪ ಒಬ್ಬ ಮಠಾಧೀಶರು ಎಷ್ಟು ಅದ್ಭುತವಾಗಿ ಒಂದು ಕೃತಿಯನ್ನು ಗ್ರಹಿಸ್ತಾರಲ್ಲ, ಓದ್ತಾರಲ್ಲ ಅನ್ನುವಂಥ ಭಾವನೆ ಬಂತು. ಎಷ್ಟೋ ಸಲ ಸಾಹಿತ್ಯದ ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರೋರು ಅರ್ಥ ಮಾಡಿಕೊಳ್ಳದ ಓದಿನ ಆಳವಾದ ಗ್ರಹಿಕೆ ಪೂಜ್ಯರಲ್ಲಿತ್ತು. ಹೀಗಾಗಿ ನಾವು ಅವರನ್ನು ಗೌರವಿಸೋದು ಒಬ್ಬ ಮಠಾಧೀಶರು ಅನ್ನೋದಕ್ಕಿಂತಲೂ ಅವರನ್ನು ಸಾಹಿತ್ಯದ ಗುರುಗಳಂತೆಯೇ ನಾವು ಗೌರವಿಸೋದಕ್ಕೆ ಅದೇ ಬಲವಾದ ಕಾರಣ ಇದೆ.
ಇದನ್ನು ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಅವರ ಸಾಹಿತ್ಯಗಳು ನಮ್ಮ ಕನ್ನಡ ಪಠ್ಯದಲ್ಲಿ ಇರಬೇಕಿತ್ತು ಅಂತ ಅನ್ನಿಸ್ತಾ ಇದೆ ನನ್ನ ಆಶಯ. ಆದರೆ ಕಾರಣಾಂತರಗಳಿಂದ ಅದು ಬಂದಿಲ್ಲ, ಅದು ಬರಬೇಕು ಅನ್ನೋದು ನನ್ನ ಆಶಯ. ಹಾಗೇನೆ ಇನ್ನೊಂದು ಮಾತು, ಡಾಕ್ಟರ್ ಕಲಬುರ್ಗಿ ಮತ್ತು ಪೂಜ್ಯರ ಒಡನಾಟ ಹೇಗಿತ್ತು? ಅದು ಭಾಳ ಅದ್ಭುತ. ಯಾಕಂತಂದರೆ ಡಾಕ್ಟರ್ MM ಕಲಬುರ್ಗಿ ಅವರು ಒಬ್ಬ ಸಂಶೋಧಕರು, ಅವರು ಈ ನಮ್ಮ ಸೃಜನೇತರ ಸಾಹಿತ್ಯದಲ್ಲಿ ತುಂಬ ಕೆಲಸ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಈ ವಚನ ಚಳವಳಿ ಮತ್ತು ಬಸವಾದಿ ಶರಣರ ಸಂಬಂಧಪಟ್ಟ ಹಾಗೆ ಅವರಷ್ಟು ಅಥೆಂಟಿಕ್ಕು ನಮ್ಮ ಕನ್ನಡದಲ್ಲಿ ಯಾರೂ ಇರಲಿಲ್ಲ. ಆ ಪ್ರಸಂಗದಲ್ಲಿ ಅವರ ವಿದ್ಯಾರ್ಥಿಯಾಗಿದ್ದ ತೋಂಟದಾರ ಸ್ವಾಮೀಜಿ ಅವರಿಗೆ ಡಾಕ್ಟರ್ MM ಕಲಬುರ್ಗಿ ಅವರ ಬಗ್ಗೆ ಅಪಾರವಾದ ಗೌರವ ಇತ್ತು. ಕಾರಣ ಏನಂತಂದರೆ ಅವರು ಇಡೀ ಒಂದು ವಚನ ಸಾಹಿತ್ಯವನ್ನು ಕಟ್ಟುವಂಥ ಕೆಲಸದಲ್ಲಿದ್ದರು. ಅವ್ರ ಗುರುಗಳು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆರ್ ಸಿರೇಮಠರಿದ್ದರು. ಅದೇ ಪರಂಪರೆಯಲ್ಲಿ ಡಾಕ್ಟರ್ MM ಕಲಬುರ್ಗಿ ಅವರು ಮುಂದುವರಿಸ್ಕೊಂಡು ಬಂದರು. ಬಸವ ಅಧ್ಯಯನ ಪೀಠದ ಮೂಲಕವಾಗಿ ಮತ್ತು MA ವಿದ್ಯಾರ್ಥಿಗಳ ಮೂಲಕವಾಗಿ ಸಾಕಷ್ಟು ವಚನಗಳ ಕೆಲಸ ನಡೀತು. ಆಗ ಡಾಕ್ಟರ್ MM ಕಲಬುರ್ಗಿ ಅವರಿಗೆ ಒಂದು ಮನಸ್ಥಿತಿ ಏನಿತ್ತು ಅಂದರೆ ಎಲ್ಲ ಕೆಲಸಗಳನ್ನು, ವಚನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳನ್ನು ವಿಶ್ವವಿದ್ಯಾಲಯ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಕೆಲಸಗಳನ್ನು ವಿಶ್ವವಿದ್ಯಾಲಯ ಮಾಡಿಬಿಟ್ರೆ ಆವಾಗ ಒಂದು 50 ವರ್ಷದ ಹಿಂದೆ ವಾತಾವರಣ ಹೇಗಿತ್ತು ಅಂತಂದರೆ ವಚನ ಸಾಹಿತ್ಯ ಮತ್ತು ಬಸವ ಸಾಹಿತ್ಯ ಇಡಿಯಾಗಿ ವಿಶ್ವಕ್ಕೆ ಸಂಬಂಧಿಸಿದ ಸಾಹಿತ್ಯ ಅನ್ನೋದ್ರ ಬಗ್ಗೆ ಅಷ್ಟೊಂದು ಆಳವಾದ ಕಲ್ಪನೆ ಇರಲಿಲ್ಲ. ಹಾಗಾಗಿ ಅವರೇನು ಮಾಡಿದರು, ಈ ಕೆಲಸಗಳನ್ನು, ಈ ಅಧ್ಯಯನದ ಕೆಲಸಗಳನ್ನು, ಈ ಪುಸ್ತಕ ಪ್ರಕಟಣೆಯ ಕೆಲಸಗಳನ್ನು ಮಠಗಳು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕಲಬುರ್ಗಿ ಅವ್ರಿಗೆ ಅನ್ನಿಸ್ತು. ಅನಿಸಿದ ಮೇಲೆ ಅವರು ಮೊದಲ ಆಯ್ಕೆ ಯಾವುದಾಗಿತ್ತು ಅಂದರೆ ತಮ್ಮ ನೇರ ಶಿಷ್ಯಂದಿರಾಗಿರುವಂಥ ಪರಮ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಮೂಲಕವಾಗಿ ಮಾಡಿಸ್ಬೇಕನ್ನುವಂಥ ಒಂದು ನಿವೇದನೆಯನ್ನು ಮಾಡಿದರು. ಮಾಡಿದ ಮೇಲೆ ಆವಾಗ 70ರ ದಶಕದಲ್ಲಿ ವೀರಶೈವ ಅಧ್ಯಯನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ತೋಂಟದಾರ ಮಠದಲ್ಲಿ. ಅದು ಕಾಲಾನಂತರದಲ್ಲಿ ಲಿಂಗಾಯತ ಅಧ್ಯಯನ ಸಂಸ್ಥೆ ಆಯಿತು. ಈಗ ಅದು ಡಾಕ್ಟರ್ MM ಕಲಬುರ್ಗಿಯವರ ಅಕಾಲಿಕ ಮರಣದ ನಂತರ ಅದು ಡಾಕ್ಟರ್ MM ಕಲಬುರ್ಗಿ ಅಧ್ಯಯನ ಸಂಸ್ಥೆ ಅಂತ ಪೂಜ್ಯರದನ್ನು ಬದಲಾಯಿಸಿದರು. ಅವಾಗೇನು ಮಾಡಿದರು ಅಂದರೆ ವಿಶ್ವವಿದ್ಯಾಲಯಗಳಿಗೆ ಇಷ್ಟೊಂದು UGC ಅನುದಾನ ಬರ್ತಾ ಇರಲಿಲ್ಲ. ಆ ಕಾರಣಕ್ಕೆ ಈ ಅಧ್ಯಯನ ಸಂಸ್ಥೆ ಮೂಲಕವಾಗಿ ಅನೇಕ ಅಪ್ರಕಟಿತ ಕೃತಿಗಳನ್ನು ಪ್ರಕಟಿಸುವಂಥ ಒಂದು ಕೆಲಸನ ಪೂಜ್ಯರ ಮೂಲಕ ಮಾಡಿಸಿದರು. ಎರಡನೇದು, ಸಂಶೋಧನಾ ಗ್ರಂಥಗಳನ್ನು ಪ್ರಕಾಶಕರು ಆವಾಗ ಪ್ರಕಟ ಮಾಡ್ತಾ ಇರಲಿಲ್ಲ. ಮತ್ತು ಪುಸ್ತಕೋದ್ಯಮಕ್ಕೆ ಅಷ್ಟೊಂದು ಈಗಿನಷ್ಟು ಅನುಕೂಲ ವಾತಾವರಣ ಆವತ್ತಿರಲಿಲ್ಲ. ಹಾಗಾಗಿ ಒಂದು ಅರ್ಥದಲ್ಲಿ ಹೆಚ್ಚು ಜನ ಓದದೇ ಇರುವಂಥ ಜನಪ್ರಿಯವಲ್ಲದ ಮಾಧ್ಯಮಗಳ ಪುಸ್ತಕಗಳನ್ನು ನಾವು ಅನ್ಪಾಪ್ಯುಲರ್ ಫಾರ್ಮ್ ಅಂತ ಕರಿತೇವೆ. ಯಾವ ಅನ್ಪಾಪ್ಯುಲರ್ ಫಾರ್ಮ್ ಬುಕ್ಸ್ ಇತ್ತಲ್ಲ ಅದನ್ನೆಲ್ಲ ತೋಂಟದಾರ್ಯ ಮಠದ ಮೂಲಕವಾಗಿ ಪ್ರಕಟ ಮಾಡಿದರು. ಆಮೇಲೆ ಒಂದು ಅಧ್ಯಯನ ಸಂಸ್ಥೆ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ದಿಕ್ಸೂಚಿಯನ್ನು ಡಾಕ್ಟರ್ MM ಕಲಬುರ್ಗಿ ಅವರು ಸೂಚಿಸಿದರು. ಯಾವ ಥರ ಪ್ರಚಾರ ಮಾಡ್ತಾರೆ? ಪ್ರಚಾರದ ಪ್ರಶ್ನೆ ಅಲ್ಲ, ಅವನ್ನು ಪ್ರಕಟ ಮಾಡೋದು ಅಗತ್ಯ ಇದ್ದ ವಿಶ್ವವಿದ್ಯಾಲಯಗಳಿಗೆ ಕಳಿಸೋದು, ಮತ್ತು ಸಂಶೋಧನೆ ಮಾಡುವಂಥವರಿಗೆ ಅನುಕೂಲ ಮಾಡುವಂಥದ್ದು. ಅಲ್ಲದೆ ಅವು ಭಾಳ ಅವ್ರು ಏನು ಹೇಳ್ತಾರೆ ಡಾಕ್ಟರ್ MM ಕಲಬುರ್ಗಿ ಅವರು, ಆ ವಚನ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆ ಮಾತು ಪೂಜ್ಯರಿಗೆ ವೇದವಾಕ್ಯ ಆಗ್ತಿತ್ತು. ಯಾಕಂದ್ರೆ ಭಾಳ ತುಂಬ ಆಳವಾಗಿ ಆಲೋಚನೆ ಮಾಡಿನೇ ಕಲಬುರ್ಗಿ ಅವರು ಹೇಳ್ತಾರೆ ಅನ್ನೋದು ಗುರುಗಳಿಗೆ ಗೊತ್ತಿತ್ತು. ಹಾಗಾಗಿ ಅದು ಆ ಸಂಬಂಧ ಸುದೀರ್ಘವಾದ ಸಂಬಂಧ, ಸುಮಾರು 40 ವರ್ಷಗಳ ಪಯಣ ಅದು. ಆಮೇಲೆ ಎಲ್ಲ ಪುಸ್ತಕಗಳನ್ನು ಪ್ರಕಟ ಮಾಡಿದರು. ಮುಂದೆ ಯಾವಾಗ ಎಲ್ಲ ಸಾಹಿತ್ಯ ಕ್ಷೇತ್ರದವರು ಅರೇ ಒಂದು ತೋಂಟದಾರ್ಯ ಮಠ ಇಷ್ಟು ಕನ್ನಡದ ಪುಸ್ತಕಗಳ ಕೆಲಸ ಮಾಡ್ತದೆ ಅಧ್ಯಯನ ಸಂಸ್ಥೆ ಮೂಲಕ ಅಂತ ಜನರಿಗೆ ಗೊತ್ತಾಯಿತು. ಡಾಕ್ಟರ್ ಹಾಮಾನಾಯಕರು ಆ ಕಾಲದಲ್ಲಿ ಪ್ರಜಾವಾಣಿಯಲ್ಲಿ ಬರೆಯುವಂಥ ಒಂದು ತಮ್ಮ ಅಂಕಣದಲ್ಲಿ ಬರೀತಾರೆ, ಗದುಗಿನ ಜಗದ್ಗುರು ತೋಂಟದಾರ್ಯ ಮಠ ಒಂದು ವಿಶ್ವವಿದ್ಯಾಲಯ ಮಾಡದ ಕೆಲಸವನ್ನು ವಿಶ್ವವಿದ್ಯಾಲಯಕ್ಕೆ ಪ್ರಸಾರಾಂಗ ಕೈಲಿ ಆಗದೇ ಇರುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆ ಒಂದು ವಾತಾವರಣ ಅದನ್ನು ಪೂಜ್ಯರು ಸಮರ್ಥವಾಗಿ ಬಳಸ್ಕೊಂಡ್ರು. ಹಾಗಾಗಿ ಕಲಬುರ್ಗಿಯವರ ಅಕಾಲಿಕ ಮರಣದವರೆಗೂ, ಕೊನೆಯ ದಿನಗಳವರೆಗೂ ಅವರು ಏನೇನು ಬದಲಾವಣೆಗಳನ್ನು ಸೂಚಿಸಿದರು, ಇಡೀ ಆ ಪುಸ್ತಕೋದ್ಯಮದ ಹೇಗಿರಬೇಕಿತ್ತು ಅನ್ನೋದನ್ನು ಹೇಳಿ ಅದನ್ನೆಲ್ಲ ಆಚರಣೆ ಮಾಡಿದರು. ಆ ಒಂದು ನೆನಪು ಅದು ಕಲಬುರ್ಗಿಯವರು ಮತ್ತು ಡಾಕ್ಟರ್ ತೋಂಟದಾರ್ಯ ಸ್ವಾಮೀಜಿಯವರ ಮಧ್ಯೆ ಇರುವ ಅವಿನಾಭಾವ ಸಂಬಂಧವನ್ನು ಇಲ್ಲಿ ದಾಖಲಿಸಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ತುಂಬ ಖುಷಿ ಆಗ್ತದೆ ಸರ್. ನನ್ನದೊಂದು ಸ್ಪಷ್ಟೀಕರಣವಾದ ಪ್ರಶ್ನೆ, ಪೂಜ್ಯರು ಯಾವ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ? ಸಾಹಿತ್ಯ ಕ್ಷೇತ್ರದ ಕೊಡುಗೆ ಅಂದರೆ ಸ್ವತಃ ಲೇಖನಗಳನ್ನ ಬರೀಬೇಕು, ಕಥೆ ಕವನಗಳನ್ನು ಬರೀಬೇಕು, ಪುಸ್ತಕಗಳನ್ನ ಪ್ರಕಟಿಸಬೇಕು ಅಂತಲ್ಲ. ಒಬ್ಬ ಸಂಘಟಕರಾಗಿ ಸಮಾಜಮುಖಿ ಕೆಲಸ ಮಾಡುವಂಥ ವ್ಯಕ್ತಿ ಸಾಹಿತ್ಯ ಕ್ಷೇತ್ರವನ್ನು ರಕ್ಷಣೆ ಮಾಡೋದು, ಬೆಳೆಸೋದು, ಸಾಹಿತಿಗಳಿಗೆ ರಕ್ಷಣೆಯನ್ನು ಕೊಡೋದು ಭಾಳ ದೊಡ್ಡ ಜವಾಬ್ದಾರಿ ಆಗ್ತದೆ. ರಾಜಮಹಾರಾಜರ ಕಾಲದಲ್ಲಿ ಮಹಾರಾಜರು ಸಾಹಿತ್ಯ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾಯಿದ್ರು. ಮುಂದೆ ಸರ್ಕಾರ ಆ ಜವಾಬ್ದಾರಿಯನ್ನು ತಗೊಂಡು ಸಾಹಿತ್ಯ ಅಕಾಡೆಮಿ, ವಿವಿಧ ಅಕಾಡೆಮಿಗಳ ಮೂಲಕ ಸಾಹಿತಿಗಳನ್ನು ಬೆಳೆಸುವಂಥ ಕೆಲಸ ಮಾಡಿತು.
ಆದರೆ ಬರೆಯುವರ ಸಂಖ್ಯೆ ಜಾಸ್ತಿ ಆದಮೇಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಮಸ್ಯೆ ಕಾಡಲಿಕ್ಕೆ ಶುರುವಾಯಿತು. ಹಾಗಾದರೆ ಎಲ್ಲ ರೀತಿಯ ಎಲ್ಲ ವರ್ಗದ ಸಾಹಿತಿಗಳನ್ನು ರಕ್ಷಣೆ ಮಾಡೋರು ಯಾರು? ಸಾಹಿತ್ಯ ಕ್ಷೇತ್ರಕ್ಕೆ ಮಠಗಳದು ಕಾಂಟ್ರಿಬ್ಯೂಷನ್ ಆರಂಭ ಆಗಲಿ ಅನ್ನೋದೊಂದು ಪ್ರಜ್ಞೆ ಬಂತು. ಈ ಮಠಗಳು ಆಗಲೇ ಸರ್ಕಾರನೇ ಎಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ರು, ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ರು. ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕವಾಗಿ, ಬಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ನೀಡೋದ್ರ ಮೂಲಕವಾಗಿ ಒಂದು ಶೈಕ್ಷಣಿಕ ಕ್ರಾಂತಿ ಪ್ರಾರಂಭ ಆಗಿತ್ತು. ಅದು ಸಿದ್ಧಗಂಗಾ ಪೂಜ್ಯರು ಪ್ರಾರಂಭ ಮಾಡಿದರು, ಆ ಕಡೆ ಸುತ್ತೂರು ಶ್ರೀಗಳು ಪ್ರಾರಂಭ ಮಾಡಿದರು. ಆದರೆ ಈ ಸಾಹಿತ್ಯ ಕ್ಷೇತ್ರಕ್ಕೆ, ಈ ಅಕ್ಷರ ದಾಸೋಹಕ್ಕೆ ಮಠಾಧೀಶರು ಕೆಲಸ ಮಾಡಲಿ ಅನ್ನುವಂಥ ಒಂದು ಕೊರತೆ ಇತ್ತು, ವಾತಾವರಣ ಇತ್ತು. ಹಾಗಾಗಿ ಪರಮ ಪೂಜ್ಯರು ಏನು ಮಾಡಿದರು ಅಂದರೆ, ತಮ್ಮ ಅಧ್ಯಯನ ಸಂಸ್ಥೆ ಮೂಲಕ ಯಾವುದು ಪ್ರಕಾಶಕರು ಮತ್ತು ವಿಶ್ವವಿದ್ಯಾಲಯಗಳು ಪ್ರಕಟಿಸಲಿಕ್ಕೆ ಆಗದೇ ಇರುವಂಥ ಕೃತಿಗಳನ್ನು ಪ್ರಕಟ ಮಾಡಿ ಒಂದರ್ಥದಲ್ಲಿ ಸಾಹಿತಿಗಳಿಗೆ ಬೆನ್ನಿಗೆ ನಿಂತರು. ಎರಡನೇದ್ದು ಪ್ರತಿ ವಾರದ ಶಿವಾನುಭವ ಮತ್ತು ವರ್ಷಕ್ಕೆ 4 ದಿನ ನಡೆಯುವಂಥ ಜಾತ್ರೆ ಸಂದರ್ಭಗಳಲ್ಲಿ ಇಡೀ ನಾಡಿನ ಮೂಲೆ ಮೂಲೆಯಲ್ಲಿರುವಂತಹ ಬರಹಗಾರನ ಗುರುತಿಸಿ ಕರೆದು ಗೌರವಿಸುವಂಥ ಕೆಲಸ ಪ್ರಾರಂಭ ಮಾಡಿದರು. ನಿಮಗೆ ಆಶ್ಚರ್ಯ ಆಗುತ್ತೆ, ಈ ಸಾಹಿತ್ಯ ಪರಿಷತ್ತಿನ ವೇದಿಕೆ, ಇತರ ಸಾಹಿತ್ಯದ ವೇದಿಕೆಗಳಿಗೆ ಹೋಗಬೇಕು ಅಂತ ಹೇಗೆ ಬರಹಗಾರರು ಬಯಸ್ತಾರಲ್ಲ, ನಾನಲ್ಲಿ ಕವಿಗೋಷ್ಠಿಯಲ್ಲಿ ಕವಿತೆ ಓದಬೇಕು, ನಂದೊಂದು ಪ್ರಬಂಧ ಮಂಡನೆ ಮಾಡಬೇಕು, ನಾನಲ್ಲಿ ಉಪನ್ಯಾಸ ನೀಡಬೇಕು ಅಂತ ಏನು ಸಾಹಿತಿಗಳು ಬಯಸ್ತಾರಲ್ಲ, ಹಾಗೆ ಕನ್ನಡ ಸಾರಸ್ವತ ಲೋಕದ ಪ್ರತಿಯೊಬ್ಬ ಬರಹಗಾರರು, ಸಾಹಿತಿಗಳು ನಾನು ತೋಂಟದಾರ್ಯ ಮಠದ ಶಿವಾನುಭವದಲ್ಲಿ ಭಾಷಣ ಮಾಡಬೇಕು, ಅಲ್ಲಿ ನಡೆಯುವಂಥ ಗೋಷ್ಠಿಗಳಲ್ಲಿ ನಾನು ಪಾಲ್ಗೊಳ್ಳಬೇಕು, ನಂತರ ಪೂಜ್ಯರಿಂದ ಆಶೀರ್ವಚನವನ್ನು ಕೇಳಬೇಕು, ಆಶೀರ್ವಾದ ಪಡಿಬೇಕು ಅನ್ನೋಂಥ ಬಯಸುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಆಮೇಲೆ ಇನ್ನೊಂದು ವಿಶಿಷ್ಟ ಅಂದರೆ, ಇಡೀ ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಧಾರ್ಮಿಕ ಮಠಗಳು ಕೆಲವು ಪಂಥಗಳಿಗೆ ಆಹ್ವಾನ ಮಾಡ್ತಾ ಇರಲಿಲ್ಲ ವೇದಿಕೆ ಮೇಲೆ, ಒಂದು ಮಡಿವಂತಿಕೆ ಇತ್ತು. ಪೂಜ್ಯರು ಬೇಂದ್ರೆಯವರ ಆದಿಯಾಗಿ ನವೋದಯ ಪರಂಪರೆಯ ಬೇಂದ್ರೆಯವರು, ಕುವೆಂಪು ಅವರು, ಆಮೇಲೆ ನವ್ಯ ಪರಂಪರೆಯ ಅಡಿಗರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲರು, ಕನ್ನಡದ ಆ ನವವೇದ ಸಂದರ್ಭದ ಲಂಕೇಶ್ ಅವರು ಎಲ್ಲರ ಜೊತೆ ತಮ್ಮ ಸಂಬಂಧವನ್ನು ಇಟ್ಕೊಂಡ್ರು. ಹಾಗೆ ಎಷ್ಟು ವಿಚಿತ್ರ ಅಂದರೆ, ಈ ಸ್ವಾಮೀಜಿಗಳು ಮಠಾಧೀಶರು ಕೆಲವು ನವ್ಯದ ಕಥೆಗಳನ್ನು, ಕಾದಂಬರಿಗಳನ್ನು, ಕವಿತೆಗಳನ್ನು ಓದಲಿಕ್ಕೆ ಸಂಕೋಚ ಮಾಡಿಕೊಳ್ಳುವಂಥ ಕಾಲ ಇತ್ತು. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟರು ಪೂಜ್ಯರಿಗೆ ಒಂದು ಕವನ ಸಂಕಲನವನ್ನು ವಹಿದು ಕೊಡ್ತಾರೆ. ಆವಾಗ ಎಲ್ಲರೂ ಹೇಳ್ತಾರೆ, ಇಲ್ಲ ಅದರದು ಕವಿತೆಯ ಶೀರ್ಷಿಕೆ ಅಷ್ಟೊಂದು ಇದಿಲ್ಲ, ಅದನ್ನು ಮಠಾಧೀಶರಿಗೆ ವಹಿದು ಕೊಡಬಾರದು ಅಂತ. ಆವಾಗ ಡಾಕ್ಟರ್ ಪಟ್ಟಣಶೆಟ್ಟರು ಹೇಳ್ತಾರೆ, ಇಲ್ಲ ನನಗೆ ವಿಶ್ವಾಸ ಇದೆ, ಅದನ್ನು ಪೂಜ್ಯರು ಸರಿಯಾಗಿ ಗ್ರಹಿಸ್ತಾರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಹಾಗಾಗಿ ನಾನು ಕೊಡ್ತೀನಿ ಅಂತ. ಅದು 100 ಪದ್ಯಗಳು ಅನ್ನುವಂಥ ಒಂದು ಸಂಕಲನ. ಅದನ್ನು ನೋಡಿದ ತಕ್ಷಣ ಅದರ ಮುಖಪುಟ ನೋಡಿ ಪೂಜ್ಯರು ಹೇಳ್ತಾರೆ, ಅದರಲ್ಲೊಂದು ಕವಿತೆ ಇತ್ತು, ಮುತ್ತು ಕೊಡುವ ಮೊಟ್ಟ ಮೊದಲ ಹುಡುಗಿಗೆ ಮತ್ತು ಕಟ್ಟ ಕಡೆಯ ಹುಡುಗಿಗೆ ಈ ಪದ್ಯಗಳ ತೊಡುಗೆ ಅಂತ ಒಂದು ಅರ್ಪಣೆ ಸಾಲು. ಆಮೇಲೆ ಎಲ್ಲರೂ ಸಂಕೋಚ ಮಾಡಿಕೊಂಡಿದ್ರು, ಏನಿದು ಮುತ್ತು ಕೊಟ್ಟ ಮೊಟ್ಟ ಮೊದಲ ಹುಡುಗಿ, ಮತ್ತು ಕೊಡುವ ಕಟ್ಟ ಕಡೆಯ ಹುಡುಗಿ ಅಂತ. ತಕ್ಷಣ ಸ್ವಾಮೀಜಿಯವರು, ನಾವು ಆ ಪ್ರಸಂಗದಲ್ಲಿ ಇದ್ವಿ, ಆ ಪುಸ್ತಕ ನೋಡಿದ ತಕ್ಷಣ ಅವ್ರ ರಿಯಾಕ್ಷನ್ ಏನಿತ್ತು, ಮುತ್ತು ಕೊಟ್ಟ ಮೊಟ್ಟ ಮೊದಲ ಹುಡುಗಿ ಅಂದರೆ ಅವ್ವ ಅಲ್ಲ, ತಾಯಿ ಅಲ್ಲ, ಮುತ್ತು ಕೊಡುವ ಕಟ್ಟ ಕಡೆಯ ಹುಡುಗಿ ಅಂದರೆ ಮೊಮ್ಮಗಳಲ್ಲ ಅಂತ ರಿಯಾಕ್ಟ್ ಮಾಡಿದರು. ನೋಡಿ, ಕನ್ನಡದ ಸಂದರ್ಭದ ಬಹುಪಾಲು ವಿಮರ್ಶಕರು, ಕವಿಗಳು ಅದನ್ನು ಸರಿಯಾಗಿ ಗ್ರಹಿಸಿರಲಿಲ್ಲ. ಆದರೆ ಒಬ್ಬ ಸ್ವಾಮೀಜಿಯಾಗಿ, ಒಬ್ಬ ಸನ್ಯಾಸಿಗಳಾಗಿ ಅದನ್ನು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟರು ಅವ್ರ ಕೈ ಕೊಟ್ಟ ತಕ್ಷಣ ಅವರ ಮೊದಲ ಪ್ರತಿಕ್ರಿಯೆಯೇ ಒಂದು ಸಾಹಿತ್ಯ ಕೃತಿಯ ಸರಿಯಾದ ಗ್ರಹಿಕೆ ಇತ್ತು. ಆ ಕಾರಣಕ್ಕೆ ಅವರು ಬಹಳಷ್ಟು ಕವಿಗಳಿಗೆ, ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಗಳನ್ನು ಓದ್ತಾ ಇದ್ದರು, ಆ ಕಡೆ ಸತ್ಯಾನಂದ್ ಪಾತ್ರೋಟ್ ಅವರ ಕವಿತೆಗಳನ್ನು ಓದ್ತಾ ಇದ್ದರು. ಇದೊಂದು ಟ್ರೆಂಡ್ ಆಯಿತು. ನವ್ಯದವರನ್ನು ನಮ್ಮ ಮಠಾಧೀಶರು ಮಡಿವಂತಿಕೆಯಿಂದ ದೂರ ಇಟ್ಟಿದ್ದರು. ಮುಂದೆ ದಲಿತ ಬಂಡಾಯ ಸಾಹಿತ್ಯದ ಚಳವಳಿ ಪ್ರಾರಂಭ ಆಯಿತು. ಇವರು ಯಾವಾಗ ಆ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ರು, ಗೋಕಾಕ್ ಚಳವಳಿಯಲ್ಲಿ, ಆ ಜನರ ಸಂಪರ್ಕ ಬಂತು. ಅವರನ್ನು ಮಡಿವಂತಿಕೆ ಕಾರಣದಿಂದ ದೂರ ಇಟ್ಟಿದ್ದರು. ಅವರು ತುಂಬ ನಾಸ್ತಿಕವಾದವನ್ನು ಪ್ರತಿಬಿಂಬಿಸ್ತಾರೆ, ದೇವರನ್ನು ನಿರಾಕರಿಸ್ತಾರೆ ಅನ್ನೋ ಕಾರಣಕ್ಕೆ ಕರೀತಿರ್ಲಿಲ್ಲ. ಅವರಿಗೆ ಆ ದಲಿತ ಸಾಹಿತ್ಯದ ಒಲವಿರುವಂಥ ಜನರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಅಲ್ಲವರು ಮುಕ್ತವಾಗಿ ತಮ್ಮ ಕವಿತೆಗಳನ್ನು, ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಆಗ ಎಲ್ಲ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯನವರು ಇರ್ಬೋದು, ಎಲ್ ಹನುಮಂತಯ್ಯನವರು, ಇಡೀ ಆ ಚಳವಳಿಯ ಎಲ್ಲ ಕವಿಗಳು ತೋಂಟದಾರ್ಯ ಮಠಕ್ಕೆ ಬಂದು ತಮ್ಮ ಅಭಿಪ್ರಾಯಗಳನ್ನು, ಅಂಬೇಡ್ಕರ್ ವಾದವನ್ನು ಮುಕ್ತವಾಗಿ ಹೇಳಿಕೊಳ್ಳುವಂಥ ವಾತಾವರಣ ಕೊಟ್ಟರು. ಅದಕ್ಕೆ ಮುಂಚೆ ಪೂಜ್ಯರು ತುಂಬ ಆಳವಾಗಿ ಅಧ್ಯಯನ ಮಾಡಿರ್ತಿದ್ರು, ಓದ್ಕೊಂಡಿರ್ತಿದ್ರು. ಓದ್ಕೊಂಡು ಅದನ್ನು ಸರಿಯಾಗಿ ಗ್ರಹಿಸಿ ಹೇಳೋದ್ರಿಂದ ಏನಾಗುತ್ತೆ, ಒಬ್ಬ ಲೇಖಕನಿಗೆ, ಒಬ್ಬ ಬರಹಗಾರನಿಗೆ ತನ್ನ ಪುಸ್ತಕವನ್ನು ಯಾರಾದರೂ ಸರಿಯಾಗಿ ಓದಿ ಗ್ರಹಿಸಿದರೆ ತುಂಬ ಖುಷಿಯಾಗುತ್ತೆ. ವಿಮರ್ಶೆ ನೆಪದಲ್ಲೂ ಗಂಭೀರವಾಗಿ ಓದೋದಿಲ್ಲ. ಆದರೆ
ಒಬ್ಬ ಮಠಾಧೀಶರಾಗಿ ಪರಮಪೂಜ್ಯರು ಆಳವಾಗಿ ಓದಿ ಆ ಸಂದರ್ಭದಲ್ಲಿ ಅದನ್ನು ರಿಯಾಕ್ಟ್ ಮಾಡ್ತಾ ಇದ್ರು. ಹಾಗಾಗಿ ನಮಗೆ ಎಷ್ಟೋ ಸಲ ಅನಿಸ್ತಿತ್ತು ನಾವ್ಯಾರು ಊಹೆ ಮಾಡದೇ ಇರೋದನ್ನು ನಾವ್ಯಾರು ಗ್ರಹಿಸದೇ ಇರೋದನ್ನು ಹೇಗೆ ಪೂಜ್ಯರು ಗ್ರಹಿಸ್ತಾರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ಒಬ್ಬ ವಿಶಿಷ್ಟವಾದ ಸಂತರವರು. ನಿಜವಾಗ್ಲೂ ನಾವೇ ಹೇಳಬೇಕಿದ್ರೆ ನಮಗೆ ಡೌಟ್ ಆಗುತ್ತೆ. ಆ ಲೈನ್ಗಳು ಕೇಳಬೇಕಿದ್ರೆ ನಮ್ಮ ಮನಸ್ಸಿಗೆ ಬರೋ ಅಭಿಪ್ರಾಯಗಳೇ ಬೇರೆ, ನಮ್ಮ ಮನಸ್ಥಿತಿಯೇ ಬೇರೆ. ಆದರೆ ಆ ಸಂದರ್ಭದಲ್ಲಿ ಎಂತಹ ಮನಸ್ಥಿತಿ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆ ಒಂಥರ ಹೆಮ್ಮೆ ಆಗುತ್ತದೆ ನಮ್ಮ ಪೂಜ್ಯರನ್ನು ಕಂಡಾಗ. ಅಂದರೆ ಎಷ್ಟು ಗ್ರಹಿಕೆ ಸರಿಯಾಗಿತ್ತು ಅಂದರೆ ಯಾವುದೇ ಕೃತಿಯ ಗ್ರಹಿಕೆಯನ್ನು ಅವರು ಅಸ್ಪಷ್ಟವಾಗಿ ಗ್ರಹಿಸ್ತಾ ಇರಲಿಲ್ಲ, ಬಹಳ ನೇರವಾಗಿ ಗ್ರಹಿಸ್ತಾ ಇದ್ರು, ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಎಲ್ಲ ಪರಂಪರೆಯ ಲೇಖಕರೆಲ್ಲ ಸಾಹಿತಿಗಳಿಗೆಲ್ಲ ಆಶ್ರಯ ಕೊಟ್ಟರು, ಹೋಗ್ತಾ ಇದ್ರು, ಪುಸ್ತಕಗಳನ್ನು ಪ್ರಕಟಿಸಿದ್ರು. ಆಮೇಲೆ ಒಂದೇನು ಪುಸ್ತಕದ ಬರುವಂಥ ಒಂದು ಫಾರ್ಮೇಟ್ ಇತ್ತಲ್ಲ, ಚೌಕಟ್ಟಿತ್ತಲ್ಲ, ಅದನ್ನು ಮೀರಿದ ಪುಸ್ತಕಗಳು ಮಠದ ಪ್ರಕಾಶನದಿಂದ ಬಂದು, ಹಾಗಾಗಿ ಅವರು ಕನ್ನಡದ ಜಗದ್ಗುರುಗಳು, ಅಕ್ಷರದ ಸಂತರು, ಸಾಹಿತ್ಯದ ಜಗದ್ಗುರುಗಳು ಅಂತ ಕರೆಸಿಕೊಂಡರು. ನಿಜವಾಗ್ಲೂ ಅದು ಒಂದು ಮಾತಲ್ಲಿ ಹೇಳೋದಾದರೆ ಆ ಸಮಯದಲ್ಲಿ ಅದರ ಅರ್ಥ ಮತ್ತು ಭಾವಾರ್ಥವನ್ನು ಅವರು ಆ ರೀತಿ ಹೇಳಿರೋದೇ ಒಂದು ವಿಶೇಷ. ಈಗ ನಮ್ಮಂಥ ಯುವಕರ ಹತ್ರ ಬಂದು ಆ ಲೈನ್ ಅರ್ಥ ಕೇಳಿದರೆ ನಮ್ಮ ತಲೆಗೆ ಬರುವ ಒಂದು ಯೋಚನೆಯೇ ಬೇರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತದೆ. ನಾನು ತುಂಬ ವಿಷಯವನ್ನು ಈಗ ತಿಳ್ಕೊತಾ ಇದ್ದೀನಿ. ಹಾಗೆ ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಲಿಂಗಾಯತ ಅಧ್ಯಯನಕ್ಕೆ ನಮ್ಮ ಪೂಜ್ಯರ ಕೊಡುಗೆ ಯಾವ ಒಂದು ಪ್ರಕಟಣೆ ಮಾಡಿದ್ದಾರೆ, ಯಾವ ಥರದ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ? ನಮ್ಮ ಕನ್ನಡದ ಸಂದರ್ಭದಲ್ಲಿ ಲಿಂಗಾಯತ ಧರ್ಮದಲ್ಲಿ ಅಥವಾ ಸಮಾಜಮುಖಿಯಾಗಿ ದುಡಿದಂಥ ಅನೇಕ ವ್ಯಕ್ತಿಗಳಿದ್ದರು, ಅವರ ಜೀವನ ಚರಿತ್ರೆಯನ್ನು ಬರೆಯುವಂತಹ ಕೆಲಸ ನಡೆದಿರಲಿಲ್ಲ. ಯಾಕಂತಂದರೆ ಬಹಳಷ್ಟು ಜನ ಇದ್ದರು, ಅದೆರಡು ಹೆಸರುಗಳು ಹೇಳ್ಬೋದು, ಬೇಕಾದಷ್ಟು ಜನ ಇಡೀ ಕನ್ನಡದ ಸಾಹಿತ್ಯ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡಿದವರು. ಅಲ್ಲಿ ನಮ್ಮ ಭಾಗದಲ್ಲಿ ಸಕ್ಕರೆ ಕರಡಪ್ಪನವರು ಅಂತಿದ್ದರು, ಈಗ ನಾಡಗೌಡರ ತಂದೆ ಆ ಕಾಲದ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದರು, ಈಗ ಪಿ ಎಂ ನಾಡಗೌಡರಿದ್ದರು. ಆ ಥರದ ಅನೇಕ ಯಾರು ಎಲೆ ಮರೆಯ ಕಾಯಿಯಂತೆ, ನೆಲದ ಮರೆ ನಿಧಾನದಂತೆ ಕೆಲಸ ಮಾಡಿದರು, ಅಂಥ ಪುಣ್ಯಪುರುಷ ಮಾಲಿಕೆ ಅಂತ ಕರೆದರು. ಅಂದರೆ ಅದಕ್ಕೆ ಪುಣ್ಯಪುರುಷರ ಮಾಲಿಕೆ ಮೂಲಕವಾಗಿ ಯಾರ್ಯಾರು ಈ ಸಮಾಜಕ್ಕಾಗಿ ದುಡಿದಿದ್ದಾರೆ, ಅನೇಕರು ದುಡಿದಿದ್ದಾರೆ, ನಮ್ಮ ಸರ್ ಕಂಬಳಿಯವರು ಇರ್ಬೋದು, ಆಮೇಲೆ ಡೆಪ್ಟಿ ಚನ್ನಬಸಪ್ಪನವರು ಇರ್ಬೋದು, ಅದೇನಾಗಿತ್ತು ಇತಿಹಾಸದಲ್ಲಿ ಸರಿಯಾಗಿ ದಾಖಲಾಗಿರಲಿಲ್ಲ. ಅಸ್ಪಷ್ಟವಾಗಿ ಕೇಳ್ತಾ ಇದ್ರು, ಓ ಡೆಪ್ಟಿ ಚನ್ನಬಸಪ್ಪನವರು ಹಾಗೆ ಮಾಡಿದರು, ಸರ್ ಸಿದ್ದಪ್ಪ ಕಂಬಳಿಯವರು ಈ ರೀತಿ ಬ್ರಿಟಿಷರ ಸಂಪರ್ಕ ಇಟ್ಕೊಂಡಿದ್ರು, ಕನ್ನಡದ ಪರ ಇರುವಂಥ ಅಂದಾನಪ್ಪ ದೊಡ್ಡಮೇಟಿಯವರು ಕರ್ನಾಟಕ ಏಕೀಕರಣಕ್ಕೆ ಕೆಲಸ ಮಾಡಿದ್ರು, ಹೀಗೆಲ್ಲ ಬರೀ ಅಸ್ಪಷ್ಟವಾದ ಮಾಹಿತಿ ಇರ್ತಿತ್ತು. ಅವೇನು ಭಾಳ ದೊಡ್ಡ ಪುಸ್ತಕಗಳಲ್ಲ, 50 ಪುಟ 100 ಪುಟದಲ್ಲಿ ಅವ್ರ ಜೀವನ ಚರಿತ್ರೆ, ಅವರ ಸಮಾಜಕ್ಕೆ ಕೊಟ್ಟ ಕೊಡುಗೆ. ಅದರ ಉದ್ದೇಶ ಏನು ಅಂದರೆ ಹೊಸ ತಲೆಮಾರಿಗೆ ಅದು ದಾಖಲೆಯಾಗಿ ಉಳಿಬೇಕು, ಎರಡನೇದ್ದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಇನ್ಸ್ಪೈರಿಂಗ್ ಲಿಟ್ರೇಚರ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಾವು ನಮ್ಮ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳಲ್ಲಿ ಇನ್ಸ್ಪೈರಿಂಗ್ ಪರ್ಸನಾಲಿಟಿದು ಕಥೆಗಳನ್ನು ಹೇಳ್ತೇವೆ. ಈಗ ಅಬ್ದುಲ್ ಕಲಾಂ ಇರ್ಬೋದು, ಬೇರೆ ಬೇರೆ ಕಥೆಗಳನ್ನು ಹೇಳೋದ್ರಿಂದ ಮಕ್ಕಳು ಇನ್ಸ್ಪೈರ್ ಆಗಿ ನಾನು ಆ ರೀತಿ ಆಗಬೇಕು ಅಂತ. ಹಾಗಾಗಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಆ ಪುಣ್ಯಪುರುಷರ ಮಾಲಿಕೆಯನ್ನು ಓದಿ ನಮಗೆ ಖುಷಿ ಆಗ್ತಾ ಇತ್ತು, ಸಮಾಜಕ್ಕೆ ಇಷ್ಟೊಂದು ಕೆಲಸ ಮಾಡಿದ್ದಾರೆ, ನಾವ್ಯಾಕೆ ಮಾಡಬಾರ್ದು, ಈ ಥರ ಒಂದು ಏನೋ ಮಾಡುವಂಥ ವಾತಾವರಣ. ಹಾಗಾಗಿ ಇವತ್ತು ಸಮಾಜದಲ್ಲಿ ಅನೇಕ ಈ ಕಾಲಘಟ್ಟದಲ್ಲಿ ಇರುವಂಥ ಅನೇಕ ಸಮಾಜಮುಖಿ ಕೆಲಸ ಮಾಡುವಂಥವ್ರಿಗೆಲ್ಲ ಆ ಪುಣ್ಯಪುರುಷರ ಮಾಲಿಕೆ ಪುಸ್ತಕಗಳು ಕಾರಣ. ಅವುಗಳನ್ನು ಜನ ಕೊಂಡು ಓದ್ತಾ ಇದ್ದರು, ಅವುಗಳಿಗೆ ಪುಸ್ತಕದಾನಿಗಳು ಸಿಗ್ತಾ ಇದ್ದರು, ಎಷ್ಟು ಎಲ್ಲ ಪುಸ್ತಕಗಳು ರೀಪ್ರಿಂಟ್ ಆಗುವಂಥ ಒಂದು ದೊಡ್ಡ ಕನ್ನಡದ ಕೆಲಸ ತೋಂಟದಾರ್ಯ ಮಠದಿಂದ ನಡೀತು. ಈಗ ಒಬ್ಬ ದೊಡ್ಡ ವ್ಯಕ್ತಿಗಳನ್ನು ನೋಡಬೇಕಾದ್ರೆ ನಾವೇನು ನೋಡ್ತೀವಿ, ಅವ್ರ ದೊಡ್ಡ ಮಠಾಧೀಶರು, ಅವರ ಆಸ್ತಿ ವೈಭವ ಇತ್ಯಾದಿಗಳನ್ನು ನೋಡ್ತೀವಿ, ಇದನ್ನೇ ನೋಡ್ತೀವಿ. ಆದರೆ ಈ ಥರದ ಕೆಲಸಗಳಿದೆಯಲ್ಲ ಕನ್ನಡದಲ್ಲಿ, ಕನ್ನಡದ ಸಂದರ್ಭದಲ್ಲಿ ಗದುಗಿನ ತೋಂಟದಾರ್ಯ ಸ್ವಾಮೀಜಿಯವರು ಮಾಡಿದಷ್ಟು ಬೇರೆ ಯಾರು ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ಅವ್ರಿಗೆ ಅದಷ್ಟೊಂದು ದಿವ್ಯ ದೃಷ್ಟಿ ಇತ್ತು. ಹೇಗೆ ನಮ್ಮ ವಚನಕಾರರು ಸಾಹಿತ್ಯವನ್ನು ಅನುಭವ ಮಂಟಪದ ಮೂಲಕ ಉಳಿಸಿದರೋ, ಹಾಗೆ ಅಪ್ರಕಟಿತವಾಗಿರುವ ಎಷ್ಟೋ ಸಂಗತಿಗಳನ್ನು ಅವರಿಗೆ ಜನರ ಕೈಗೆ ಕೊಡಬೇಕು, ಸಾಹಿತ್ಯ ಒಂದು ಭಾಳ ದೊಡ್ಡ ಅಸ್ತ್ರ ಅಂತ ಪೂಜ್ಯರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಸರ್, ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತಾ ಇದ್ರೆ ಇನ್ನೂ ತುಂಬ ವಿಷಯಗಳು ತಿಳ್ಕೊಳ್ಳೋಣ ಅನಿಸ್ತೆ. ನನ್ನದೊಂದು ಕಡೆಯ ಪ್ರಶ್ನೆ ನಿಮಗೆ, ಈಗ ಎಲ್ಲರಿಗೂ ಎಲ್ಲವೂ ಇನ್ಸ್ಪೈರ್ ಆದಂಗೆ ಪೂಜ್ಯರಿಗೆ ಇನ್ಸ್ಪೈರ್ ಆಗಿದ್ದು ಯಾರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹೇಳೋದಾದರೆ? ಪೂಜ್ಯರಿಗೆ ಅವರೇ ಹೇಳ್ಕೊಳ್ಳೋ ಹಾಗೆ ನಮ್ಮ ವಚನಕಾರರು, ತತ್ವಪದಕಾರರು, ನಾಡಿನ ಸಂತರು, ಅದರ ಜೊತೆಗೆ ವೈಯಕ್ತಿಕವಾಗಿ ಅವರಿಗೆ ಡಾಕ್ಟರ್ MM ಕಲಬುರ್ಗಿಯವರು, ಅವರ ಆದಿಯಾಗಿ ಅನೇಕ ಕನ್ನಡದ ಬರಹಗಾರರು ಅವರಿಗೆ ಕಾರಣ ಆದರು. ಅವರು ಬೇಂದ್ರೆಯವ್ರನ್ನ ಓದ್ತಾಯಿದ್ರು, ಕುವೆಂಪು ಓದ್ತಾಯಿದ್ರು, ಕಾರಂತರನ್ನ ಓದ್ತಾಯಿದ್ರು, ಹೀಗೆ ಎಲ್ಲ ಪ್ರಕಾರಗಳನ್ನು ಓದೋದ್ರಿಂದ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಕಾಲಮಾನಕ್ಕೆ ಪೂರಕವಾಗಿರುವಂಥ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ನಾವಿವತ್ತು ಇಡಿಯಾಗಿ ಪೂಜ್ಯರ
ಸಾಹಿತ್ಯ ಕ್ಷೇತ್ರದ ಕೊಡುಗೆ ಮತ್ತು ಸಾಹಿತ್ಯ ಆಸಕ್ತಿ ಅಂತ ತಿಳ್ಕೊಳ್ಳೋಕೆ ಇವತ್ತು ಈ ವಾಹಿನಿಯ ಚರ್ಚೆ ಅನುಕೂಲ ಆಯಿತು ಅಂತ ನಾನು ಅಂದ್ಕೊಂಡು ಈ ಕಾರಣಕ್ಕಾಗಿ ಬಸವಾಹಿನಿಯ ಈ ಕೆಲಸವನ್ನು ಪೂಜ್ಯರ ವ್ಯಕ್ತಿತ್ವದ ಹಲವು ಮಗ್ಗಲುಗಳನ್ನು ನೋಡುವಂಥ ಈ ಆಯಾಮಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಪೂಜ್ಯರ ಕುರಿತು ತಮ್ಮ ಅನುಭವಗಳನ್ನು ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಬಸವಾಹಿನಿ ಕಡೆಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀಕ್ಷಕರೇ ಇಂದಿನ ಅನುಭವಗೋಷ್ಠಿ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೆ ನೋಡ್ತಾ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬಸವಲಿಂಗ.